ಫ್ರೆಂಡ್ಸ್, ಇವತ್ತು ನಾನು ಸ್ಲಿಪ್ನ ಹೊಲಿಯೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಮೊದಲು ಪೇಪರ್ನ ತೊಗೋಬೇಕು. ಪೇಪರ್ನ ಈ ಥರ ಉದ್ದದೊಳಗೆ ಈ ಥರ ಎರಡು ತೊಗೊಳ್ಳಿ. ತೊಗೊಂಡು ಮೊದಲು ನಾವು ಯಾವ ಥರ ನಮ್ಗೆ ಯಾವ ಅಳತೆ ಬೇಕಾಗುತ್ತೆ ಸ್ಲಿಪ್ ತೊಗೊಳ್ರಿ. ತೊಗೊಂಡು ಇದ್ರದ್ದು ಉದ್ದ ನೋಡ್ಕೋಬೇಕು ಮೊದಲು. ಇವಾಗ ಈ ಅಳತೆ ಪ್ರಕಾರ 21 ಇದೆ. ಓಕೆ, ಇವಾಗ ನಾವು ಉದ್ದ ಹಾಕ್ಕೋಬೇಕು 21. ಒಂದೂವರೆ ಇಂಚು ಮಡಚಿ ಹೊಲಿಯೋದಕ್ಕೆ ಹಾಕೋಬೇಕು. ಇಷ್ಟು ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ಮಡಚಿ ಹೊಲಿಯೋದಕ್ಕೆ, ಅಥವಾ 1 ಇಂಚು ಸಹಿತ ಬಿಡ್ಬೋದು. ನಂತರ ಏನು ಮಾಡಬೇಕಪ್ಪ ಅಂದರೆ ಇದ್ರ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಇದನ್ನು 4 ಫೋಲ್ಡ್ ಮಾಡಿ ನಾವು ಇಟ್ಕೊಂಡಿರ್ತೀವಿ. ಓಕೆ, ಈ ಥರ ಫೋಲ್ಡ್ ಮಾಡಿ ನಾವು ಯಾವಾಗಲೂ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಬಗಲ ಹತ್ರ ನೋಡ್ಕೋಬೇಕು. ಈ ಥರ 4 ಮಡಿಕೆ ಮಾಡ್ಕೋಬೇಕು ನಾವು ಇಲ್ಲಿಂದ ಇಲ್ಲಿವರೆಗೂ. ಇವಾಗ ಎಷ್ಟಿದೆ ಅಂದರೆ ಇದು ಬನಿಯನ್ ಕ್ಲಾತ್ ಅಲ್ಲ, ಹಾಗಾಗಿ ಸ್ವಲ್ಪ ಇಗ್ಗುತ್ತೆ. ಇದು ಎಷ್ಟಿರುತ್ತೆ, 9 ಇರುತ್ತೆ. 9ಗೆ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಒಲೆಯೋದಕ್ಕೆ ಬಿಡೋಕ್ಕಲ್ಲ, ಅದಕ್ಕೋಸ್ಕರ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಇವಾಗ 10 ಅಳತೆಯಲ್ಲಿ ನಾವು ತೆಗೆದುಕೊಳ್ಬೇಕು. ಒಲೆಯೋದಕ್ಕೆ 9 ತೊಗೋಬೇಕು. ಅಳತೆ ಪ್ರಕಾರ 1 ಇಂಚು ಒಲಿಗೆ ಹಾಕೋದಕ್ಕೆ ಬಿಡಬೇಕು. ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಫೋಲ್ಡೆಡ್ ಜಾಗ ಇರುತ್ತಲ್ಲ, ಇಲ್ಲಿ ಕೊರಳು ಬರುತ್ತೆ. ಕೊರಳು ಎಷ್ಟಿರುತ್ತೆ ಅಂದರೆ ಸ್ಲಿಪ್ಪಿಂದ ಆಲ್ಮೋಸ್ಟಲ್ಲಿ 3 ಇರುತ್ತೆ. ಓಕೆ, 3 ತೊಗೋಬೇಕು. ಓಕೆ, ಶೋಲ್ಡ್ರನ್ನು ಮತ್ತು 2.5 ತೊಗೋಬೇಕು. ಓಕೆ, ಹಾರ್ಮೋ ಲೆಂತ್ ಬಗಲಿನ ಲೆಂತ್ ಎಷ್ಟಿರುತ್ತೆಪ್ಪ ಅಂತಂದರೆ 7 ಇರುತ್ತೆ. ನೋಡೋದು ಯಾವ ಥರಪ್ಪ ಅಂತಂದರೆ ಈ ಥರ ಹಾಕ್ಕೊಂಡು ಈ ಥರ ಇಟ್ಕೊಂಡು ಈ ಥರ ನೋಡ್ಕೋಬೇಕು. 7 ಇದೆ. ಓಕೆನಾ, ಇವಾಗ 7 ಶೋಲ್ಡ್ರ್ ನೋಡ್ಕೋಬೇಕಪ್ಪ ಅಂದರೆ ಈ ಥರ ಹಿಂಗೆ ಇಕ್ಸಿದ್ರೆ 2 ಆಗುತ್ತೆ, ಮಡಚಿ ಒಲೆಯೋದಕ್ಕೆ ಅರ್ಧ ಹೋಗುತ್ತೆ. ಅದಕ್ಕೋಸ್ಕರ ನಾನು 2.5 ತೊಗೊಂಡಿದ್ದೀನಿ. ಇವಾಗ ಬಗಲೆಲ್ಲ ನೆನ್ಪು ತೊಗೊತಾ ಇದ್ದೀನಿ, 7 ತೊಗೋಬೇಕು. ಓಕೆ, ಇವಾಗ 7ಗೆ ಈ ಥರ ಸ್ಕೇಲಿಂದ ಹಾಕೋಬೇಕು. ಇವಾಗ ಚೆಸ್ಟ್ ಮೆಜರ್ಮೆಂಟು ನಾವು ತೊಗೊಂಡ್ವಿ 9. ಅಂದರೆ ಫ್ರೆಂಡ್ಸ್, ಎದೆಯ ಸುತ್ತಾಳತೆ 36 ಇದೆ, ಡಿವೈಡ್ ಬೈ 4 ಮಾಡಿದರೆ 9 ಬರುತ್ತೆ. ಇವಾಗ ನಾವು ಇಲ್ಲಿಂದ 9 ತೆಗೆದುಕೊಳ್ಬೇಕು. 9 ಈ ಥರ ತೆಗೆದುಕೊಂಡು ಇದಕ್ಕೆ ಒಂದು ಎಕ್ಸ್ಟ್ರಾ ಹೊಲಿಗೆ ಹಾಕೋದಕ್ಕೆ ಬಿಡಬೇಕು. ಓಕೆ, ಇಲ್ಲಿ ಬಗಲಿನ ಶೇಪ್ ಕೊಡಬೇಕಪ್ಪ ಅಂತಂದರೆ ನಾವು 1 ಇಂಚು ಕೊಡಬೇಕು. ಈ ಥರ ಇಲ್ಲಿಂದ 1 ಇಂಚಿಂದ ಶೇಪ್ ತೊಗೋಬೇಕು, ಈ ಕಡೆಯಿಂದ 1 ಇಂಚು ಶೇಪ್ ತೊಗೋಬೇಕು. ಇಲ್ಲಿಂದ ಈ ಥರ ಕರು ಬರಲಿಲ್ಲ ಅಂದರೆ ನಿಮಗೆ ಡಾಟ್ ಡಾಟ್ ಆದರೂ ಹಾಕ್ಕೊಳ್ರಿ, ಈ ಥರ ಬರುತ್ತೆ. ಇವಾಗ ಇಲ್ಲಿ ಎಷ್ಟು ಚೆಸ್ಟ್ ಲೆಂತ್ ಎಷ್ಟು 10 ತೊಗೊಂಡ್ರಲ್ಲ, ಹಿಂಗೆ ಕೊನೆಯದಾಗಿ ನಾವು 10 ತೊಗೋಬೇಕು. ಓಕೆ, ಇವಾಗ ಕೂಡಿಸ್ಕೊಳ್ಳೋಣ. ಇವು ಕೂಡಿಸ್ಕೊಂಡು ಕಟ್ ಮಾಡೋಣ. ಈ ಥರ ಮೊದಲು ಎಂಡಿಂದ ಕಟ್ ಮಾಡಬೇಕು. ಈ ಥರ ಕರುವಾಗಿ ಕಟ್ ಮಾಡ್ಕೋಬೇಕು ಬಗಲಿನ ಶೇಪ್ನ. ಓಕೆ, ಇಲ್ಲಿ ನೆಕ್ 3 ಇಕ್ಕಿದೀವಲ್ಲ, ಲೆಂತ್ 1 ಹಾಕೋಬೇಕು ನಾವು. ಹಿಂದಿನ ಕೊರಳಿನ ಬೇರೆ ಹಾಕೋಬೇಕು, ಮುಂದಿನ ಕೊರಳಿನ ಬೇರೆ ಹಾಕೋಬೇಕು. ಹಿಂದಿನ ಕೊರಳಿಗೂ ಮುಂದಿನ ಕೊರಳಿಗೂ ಮುಂದಿನ ಕೊರಳಕ್ಕಿಂತ ಹಿಂದಿನ ಕೊರಳಕ್ಕಿಂತ 1 ಮುಂದಿನ ಕೊರಳು ಹೆಚ್ಚಿಗೆ ಇರಬೇಕು 1 ಇಂಚು. ಇವಾಗ ಇದು ಮುಂದಿನ ಕೊರಳು ತೊಗೊಳೋಣ. ಇವಾಗ ಇಲ್ಲಿಂದ ತೊಗೊಂಡ್ವಿಪ್ಪ ಅಂತಂದರೆ ನಾವು 7 ತೊಗೊಳೋಣ. ಓಕೆ, ಸ್ಕೇಲ್ ಹಾಕ್ಕೊಳೋಣ. ಇಲ್ಲಿಂದನೂ 1.5 ಇಂಚಿಂದ, ಇಲ್ಲಿಂದ 1 ಇಂಚಿಂದ ಈ ಥರ ಶೇಪ್ ಕೊಡಬೇಕು. ಇವಾಗ ರೌಂಡ್ ಬಂತು, ಇದನ್ನು ಕರ್ವ್ ಕಟ್ ಮಾಡೋಣ.
ಲೈನ್ ಹಾಕೊಂಡಿರ್ತೀವಲ್ವ ಅದರೊಳಗೇ ಕಟ್ ಮಾಡ್ಕೋಬೇಕು. ಓಕೆ, ಇವಾಗ ಇದಕ್ಕಿಂತ 1 ಇಂಚ್ ಮೇಲೆ ತಗೊಳ್ಳೋಣ ಹಿಂದಿನ ಕೊರಳು. ಓಕೆ, ಇಲ್ಲಿ 3 ಇಂಚ್, ಇಲ್ಲಿ ಮೇಲೆ 3 ಇಂಚ್. ಓಕೆ, ಇವಾಗ ಉದ್ದ ಗೆರೆ ಹಾಕೋಣ. ಸ್ಕೇಲ್ ಇದ್ದರೆ ಸ್ಕೇಲಿನ ಸಮೇತ ಹಾಕ್ರಿ, ಇಲ್ಲಾಂದ್ರೆ ಈ ತರ ಕೈ ಸ್ಟ್ರೇಟ್ ಬರ್ತದಂದ್ರೆ ಸ್ಟ್ರೇಟ್ ಹಾಕೊಳ್ಳ್ರಿ. ಇವಾಗ ಇಲ್ಲಿ ಮೇಲೆ 1.5 ಇಂದ ಡಾಟ್ ಡಾಟ್ ಹಾಕೊಂತ ಬರೋಣ. ಇಲ್ಲಿ 1.5 ಈ ತರ ಹಾಕಿ ಇವಾಗ ಕಟ್ ಮಾಡೋಣ. ಸ್ಲಿಪ್ ಆಯಿತು. ಇದನ್ನ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಬೇಕು. ನೋಡಿ, ನಾನು ಕಟ್ ಮಾಡಿದ್ದೀನಿ. ಇದು ಮುಂದಿನ ಕೊರಳು, ಇದು ಹಿಂದಿನ ಕೊರಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ, ಇಲ್ಲಿ ಪೈಪಿಂಗ್ ಕೊಡೋದು ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.